ಖತರ್ನಾಕ್ ನವೀನ. ಈತ ಅಂತಿಂತ ಖತರ್ನಾಕ್ ವ್ಯಕ್ತಿಯಲ್ಲ. ತನ್ನನ್ನ ನಂಬಿ ಬಂದ ಅದೆಷ್ಟೋ ಜನರಿಗೆ ಪಂಗನಾಮ ಹಾಕಿ ಕಳುಹಿಸಿದ್ದಾನೆ. ಅಷ್ಟೇ ಯಾಕೆ, ಬದುಕಿದ್ದ ತನ್ನ ತಂದೆಯನ್ನೇ ಸತ್ತಿದ್ದಾರೆಂದು ತಿತಿ ಕಾರ್ಡ್ ಕೂಡ ಮಾಡಿ ಹಂಚಿದ್ದಾನೆ. ಇದೀಗ ಈತನನ್ನ ನಂಬಿ ಬಂದವರು ತಲೆ ಮೇಲೆ ಕೈ ಹೊತ್ತು ಕೂರುವಂತಾಗಿದೆ. ಅಷ್ಟಕ್ಕೂ ಯಾರೀತ ಅಂತೀರಾ? ಈ ಸ್ಟೋರಿ ನೋಡಿ. ಹಣ ಪಡೆದು ರೈತರಿಗೆ ಪಂಗನಾಮ, ನಂಬಿಸಿ ಮೋಸ ಮಾಡಿದ ಆ ವ್ಯಕ್ತಿ ಯಾರು? ಒಂದಕಡೆ ನಮ್ಮ ಹಣ ನಮಗೆ ವಾಪಸ್ ಕೊಡಿ ಎಂದು ರೊಚ್ಚಿಗೆದ್ದ ರೈತರು ಪ್ರತಿಭಟಿಸುತ್ತಿರುವ ದೃಶ್ಯ, ಹಾಗೂ ಹಣ ಕಳೆಕೊಂಡ ರೈತರನ್ನ ಪೊಲೀಸರು ಸಮಾಧಾನ ಪಡಿಸುತ್ತಿರುವ ದೃಶ್ಯ, ಮತ್ತೊಂದೆಡೆ ರೈತರ ಹಣವನ್ನ ನುಂಗಿ ನೀರು ಕುಡಿದ ವ್ಯಕ್ತಿ, ಎಲ್ಲ ದೃಶ್ಯಗಳು ಕಂಡುಬಂದಿದ್ದು ಚಿಕ್ಕಮಗಳೂರು ಜಿಲ್ಲೆಯ ಎನ್ಆರ್ಪುರ ತಾಲೂಕಿನಲ್ಲಿ. ಈ ದೃಶ್ಯದಲ್ಲಿರುವ ವ್ಯಕ್ತಿಯನ್ನ ಒಮ್ಮೆ ನೋಡಿ. ಈತನ ಹೆಸರು ನವೀನ್ ಅಂತ, ತೀರ್ಥಹಳ್ಳಿ ಮೂಲದವನು. ಈತ ಮಾಡಿರುವ ಆ ಒಂದು ಎಡಬಟ್ಟಿನಿಂದ ಹಣ ಕಳೆಕೊಂಡ ರೈತರು ಬೀದಿಗಿಳಿದು ಪ್ರತಿಭಟನೆ ಮಾಡುವಂತಾಗಿದೆ. ಹೌದು, ಈತ ಚಿಕ್ಕಮಗಳೂರು ಜಿಲ್ಲೆಯ ಎನ್ಆರ್ಪುರ ತಾಲೂಕಿನ ಬಿಹೆಚ್ ಕೈಮರದ ಬಾಳೆಹೊನ್ನೂರು ರಸ್ತೆಗೆ ತಾಗಿಕೊಂಡಂತೆ ಇರುವ ಅಮೋಘ ಅಗ್ರಿಟೆಕ್ ಶಾಪ್ನ ಮಾಲೀಕ. ಕೆಲ ದಿನಗಳಿಂದ ರೈತರ ಬಳಿ ಬಂದು ಕಡಿಮೆ ದರಕ್ಕೆ ಮಿನಿ ಜೆಸಿಬಿ, ಅಡಿಕೆ ಮಿಷಿನ್, ಕಟರ್ಗಳು, ಕಳೆ ಮಿಷಿನ್, ಟಿಲ್ಲರ್, ಟ್ರ್ಯಾಕ್ಟರ್ ಸೇರಿದಂತೆ ಇತರೆ ಅಗ್ರಿಕಲ್ಚರಲ್ ವಸ್ತುಗಳನ್ನ ಕೊಡಿಸ್ತೀನಿ ಹಾಗೂ ಸಬ್ಸಿಡಿ ಕೊಡಿಸ್ತೀನಿ ಅಂದಿದ್ದ. ಆದ್ರೆ ಜನರು ಇವನ ಮಾತನ್ನ ನಂಬಲಿಲ್ಲ. ಈ ಹಿಂದೆ ಅದೇ ರೀತಿ ಕಡಿಮೆ ದರಕ್ಕೆ ಅಗ್ರಿಕಲ್ಚರ್ ವಸ್ತುಗಳನ್ನ ಕೊಡ್ತೇವೆಂದು ಬಂದಿದ್ದ ಪಕ್ಕದ ಊರಿನ ಅಂಗಡಿ ಮಾಲೀಕರನ್ನ ಈ ಹಳ್ಳಿಯ ಜನ ಬೈದು ಓಡಿಸಿದ್ರು. ಇದನ್ನ ತಿಳಿದಿದ್ದ ನವೀನ್ ಹೊಸ ತಂತ್ರವನ್ನ ಪ್ರಯೋಗ ಮಾಡ್ತಾನೆ. ಅದೇನಪ್ಪ ಅಂದ್ರೆ, ನವೀನನ್ನ ನಂಬಿದ್ದ ಕೆಲ ರೈತರು ಆತನ ಬಳಿ ಬರ್ತಾರೆ. ನಂಬಿ ಬಂದ ಎರಡು ಮೂರು ಜನರಿಗೆ ಅರ್ಧ ಬೆಲೆಗೆ ಅಗ್ರಿಕಲ್ಚರಲ್ ಮೆಷಿನ್ಗಳನ್ನ ಕೊಡ್ತಾನೆ. ಇದು ತಿಳಿತಿದ್ದಂತೆ ಬೇರೆ ರೈತರು ಕೂಡ ಆತನನ್ನ ನಂಬಿ ಹಣ ಕಟ್ಟಲು ಶುರು ಮಾಡ್ತಾರೆ. ಅಲ್ಲಿಗೆ ಆತನ ಪ್ಲಾನ್ ವರ್ಕೌಟ್ ಆಯ್ತು ನೋಡಿ. ಅಲ್ಲಿಂದ ನಂತರ ತನ್ನ ರಿಯಲ್ ಗೇಮ್ ಶುರು ಮಾಡ್ತಾನೆ. ಆದ್ರೆ ತಿಂಗಳುಗಳೇ ಕಳೆದ್ರು ರೈತರಿಗೆ ಮಿಷನ್ ಸಿಗ್ಲಿಲ್ಲ. ಅನುಮಾನಗೊಂಡ ರೈತರು ಆತನ ಅಂಗಡಿಗೆ ಮುತ್ತಿಗೆ ಹಾಕಿ ತಮ್ಮ ಹಣವನ್ನ ಹಿಂದಿರುಗಿಸಬೇಕೆಂದು ಪಟ್ಟು ಹಿಡಿದಿದ್ರು. ಆದ್ರೆ ಖತರ್ನಾಕ್ ನವೀನ ತನಗೇನೂ ಗೊತ್ತೇ ಇಲ್ಲ ಎಂಬಂತೆ ಸಬೂಬು ಹೇಳುತ್ತಾ ಬಂದಿದ್ದಾನೆ. ಇದರಿಂದ ರೊಚ್ಚಿಗೆದ್ದ ರೈತರು ಪೊಲೀಸ್ ಠಾಣೆಯ ಮೆಟ್ಟಿಲೇರಿದ್ದಾರೆ. ಹೌದು, ತಾಳ್ಮೆಗೂ ಒಂದು ಮಿತಿ ಇರುತ್ತೆ ಅಂತಾರಲ್ಲ, ಅದೇ ರೀತಿ ಕಾದು ಕಾದು ಸುಸ್ತಾದ ರೈತರಿಗೆ ಆತ ಪಂಗನಾಮ ಹಾಕಿದ್ದಾನೆಂದು ಖಾತ್ರಿಯಾಗುತ್ತೆ. ವಂಚನೆಗೆ ಒಳಗಾದವರೆಲ್ಲರೂ ನವೀನ್ ಮಾಲೀಕತ್ವದ ಅಂಗಡಿಗೆ ಮುತ್ತಿಗೆ ಹಾಕಿದ್ದಾರೆ. ಈ ಸಂದರ್ಭದಲ್ಲಿ ರೊಚ್ಚಿಗೆದ್ದ ಜನರನ್ನ ತಾಲೂಕು ಪಂಚಾಯತ್ ಮಾಜಿ ಸ್ಥಾಯಿ ಸಮಿತಿಯ ಅಧ್ಯಕ್ಷ ನಾಗೇಶ್ ಶಾಂತಗೊಳಿಸಿದ್ದಾರೆ, ಹಾಗೂ ವಂಚನೆಗೆ ಒಳಗಾದವರಿಗೆ ನ್ಯಾಯ ಸಿಗುವವರೆಗೂ ಸಾಥ್ ನೀಡೋದಾಗಿ ಹೇಳಿದ್ದಾರೆ. ಮನರಿಕೆ ಏನ್ ಮಾಡೋದಂದ್ರೆ, ಈ ಹಿಂದೆ ಸುಮಾರು ಈ ರೀತಿ ಸಂಸ್ಥೆಗಳು, ಮೈತ್ರಿ ಇರ್ಬೋದು, ಅಗ್ರಿಗೋಲ್ಡ್ ಇರ್ಬೋದು, ರಾಯಲ್ ಹಾಲಿಡೇ ಇರ್ಬೋದು, ಈ ಥರದ್ದು ನಾನಾ ಆಗ್ತಾ ಇದ್ದಾವೆ. ಆದರೂ ಯಾಕೆ ಈ ರೀತಿಯಲ್ಲಿ ನೀವು ಇದು ಇಂಥ ಒಂದು ಕ್ರೂರಿ ಜನರಿಗೆ ಬಲಿ ಆಗ್ತೀರಿ, ಇನ್ನು ಮುಂದೆ ಈ ರೀತಿ ಆಗಬೇಡಿ. ಅದೇ ರೀತಿಯಲ್ಲಿ ಈ ಭಟ್ರು ಯಾರಿಗೆ ಕೊಟ್ಟಿದ್ದಾರೆ, ಏಜೆನ್ಸಿಗೆ ಕೊಟ್ಟಿದ್ದಾರೆ, ಯಾರಿಗೆ ಕೊಟ್ಟಿದ್ದಾರೆ, ಇಲ್ಲೆಲ್ಲ ರೈತರು ಅವ್ರ ಬೇವರ ಹನಿ ಒಂದೊಂದು ಹನಿಯಿಂದ ಕೊಟ್ಟಿದ್ದಾರೆ. ಎಲ್ಲರಿಗೂ ಈಗ ಸಬ್ ಇನ್ಸ್ಪೆಕ್ಟ್ರು ಹೇಳಿದ್ದಾರೆ, ನನ್ನ ಪ್ರಯತ್ನ ಮೀರಿ ಎಲ್ಲರಿಗೂ ನ್ಯಾಯ ಒದಗಿಸ್ತೀನಿ ಅಂತ ಹೇಳಿದರೆ ಆದಷ್ಟು ಬೇಗ ಬಗೆಹರಿಲಿ ಅಂತ ಎಲ್ಲ ನಮ್ಮ ನಾಯಿಗ ರೈತ ಏನು ವರ್ಗದವರಿದ್ದಾರೆ ಅವರಿಗೆ ಮತ್ತು ಎಲ್ಲ ನಾಗರಿಕರ ಪರವಾಗಿ ನಮ್ಮ ಸಮಿತಿ ಸದಾ ಇರುತ್ತೆ ಅಂತ ಹೇಳ್ತಾ, ಇದಕ್ಕೆ ಇನ್ನು ಮುಂದೆ ಯಾವುದೇ ಕಾರಣಕ್ಕೂ ಈ ರೀತಿಗೆ ಊಹಾಪೋಹಗಳಿಗೆ ಒಂದು ಆಸೆ ಆಮೇಕ್ಷೆಗೆ ಬಲಿಯಾಗಬೇಡಿ. ಏನು, ಈಗಾಗಲೇ ಲಕ್ಷಾಂತರ ರೂಪಾಯಿ ಹಣ ಕೊಟ್ಟು ಮೋಸ ಹೋಗಿರುವ ರೈತರು ಆತನ ವಿರುದ್ಧ ವಂಚನೆಯ ಆರೋಪದಡಿ ಕೇಸ್ ದಾಖಲಿಸಿದ್ದಾರೆ. ಈ ಸಂದರ್ಭದಲ್ಲಿ ಅಲ್ಲಿನ ಪಿಎಸ್ಐ ದಿಲೀಪ್ ಕುಮಾರ್ ಜನರಿಗೆ ನ್ಯಾಯ ಕೊಡಿಸುವ ಭರವಸೆ ನೀಡಿದ್ದಾರೆ.
ಈ ಬಗ್ಗೆ ಶಾಪ್ ಮಾಲೀಕ ನವೀನನನ್ನ ಕೇಳಿದ್ರೆ ವ್ಯಾಪಾರದಲ್ಲಿ ಉಂಟಾಗಿರುವ ನಷ್ಟದಿಂದಾಗಿ ಈ ರೀತಿಯ ಸಮಸ್ಯೆಯಾಗಿದೆ. ಅಕ್ಟೋಬರ್ 6ನೇ ತಾರೀಕಿನಂದು ಎಲ್ಲರ ಹಣವನ್ನ ವಾಪಸ್ ಕೊಡ್ತೇನೆ. ಮಾತು ತಪ್ಪಿದ್ರೆ ಕಾನೂನು ರೀತಿಯ ಎಲ್ಲಾ ಕ್ರಮಗಳಿಗೂ ನಾನು ಬದ್ಧ ಎಂದು ಭರವಸೆ ನೀಡಿದ್ದಾನೆ. ಅಂದಹಾಗೆ ಈ ನವೀನ ಎಷ್ಟೊಂದು ಖತ್ತರ್ನಕ ವ್ಯಕ್ತಿ ಅಂದ್ರೆ ತನ್ನ ತಂದೆ ಬದುಕಿರುವಾಗ್ಲೇ ಸತ್ತಿದ್ದಾರೆಂದು ತಿತಿ ಕಾರ್ಡ್ ಮಾಡಿ ಹಂಚಿದ್ದಾನಂತೆ. ಊರಿನ ಜನರಿಗೆ ಈತನ ತಂದೆ ಬದುಕಿದ್ದಾರೆ ಎನ್ನುವುದು ಗೊತ್ತಾದಾಗ ಉಲ್ಟಾ ಹೊಡೆದ ನವೀನ ತನ್ನ ಸಾಕು ತಂದೆ ತೀರಿ ಹೋಗಿದ್ದಾರೆ, ಹಾಗಾಗಿ ಅವರ ತಿತಿ ಕಾರ್ಡ್ ಮಾಡಿಸಿದ್ದೇನೆ ಎಂದು ಸಮಜಾಯಿಷಿ ಕೊಟ್ಟಿದ್ದ. ಇನ್ನು ಈತ ಶೃಂಗೇರಿ ಕೊಪ್ಪ ಸೇರಿದಂತೆ ಇತರ ಊರುಗಳಲ್ಲಿ ಗೋಲ್ಮಾಲ್ ಮಾಡಿದ್ದ ಅಂತ ಊರಿನ ಜನರು ಮಾತನಾಡಿಕೊಳ್ಳುತ್ತಿದ್ದಾರೆ. ಅಂದಹಾಗೆ ಈಗಾಗಲೇ ಸುಮಾರು 31 ಮಂದಿ ರೈತರು ಈತನ ಬಳಿ ಹಣ ಕೊಟ್ಟು ಮೋಸ ಹೋಗಿದ್ದಾರೆ. ಇವರ ಜೊತೆ ಇನ್ನೂ ಅನೇಕ ಶ್ರೀಮಂತರು ಪ್ಲಾಂಟರ್ಸ್ಗಳು ಕೂಡ ಇದ್ದಾರೆ. ಆದ್ರೆ ಇದರಿಂದ ತಮಗೆ ಅವಮಾನವಾಗುತ್ತೆ ಎಂದು ಬಾಯಿ ಮುಚ್ಚಿಕೊಳ್ತಿದ್ದಾರೆ ಎನ್ನುವ ಮಾತುಗಳು ಕೇಳಿ ಬರ್ತಿದೆ. ಅದೇನೇ ಇರಲಿ, ಮುಂದಿನ ದಿನಗಳಲ್ಲಿ ಈತನ ಮೋಸದ ಬಲೆಗೆ ಬಿದ್ದವರು ಯಾರು ಎನ್ನುವ ಖಚಿತ ಮಾಹಿತಿ ಸಿಗಲಿದೆ. ಒಟ್ಟಿನಲ್ಲಿ ನಂಬಿಕೆಯಿಂದ ಹಣ ಕೊಟ್ಟ ರೈತರಿಗೆ ನವೀನ ಪಂಗನಾಮ ಹಾಕಿದ್ದಾನೆ. ಇಲ್ಲಿನ ರೈತರಂತೆ ಅರ್ಧ ಬೆಲೆಗೆ ವಸ್ತುಗಳು ಸಿಗುತ್ತೆ ಅಂತ ಹಿಂದೆ ಮುಂದೆ ಯೋಚನೆ ಮಾಡದೆ ಹಣ ನೀಡುವ ಜನರು ಇನ್ನಾದರೂ ಎಚ್ಚರಿಕೆಯಿಂದಿರಲಿ, ಹಾಗೂ ವಂಚನೆಗೆ ಒಳಗಾದ ರೈತರಿಗೆ ಆದಷ್ಟು ಬೇಗ ನ್ಯಾಯ ಸಿಗುವಂತಾಗಲಿ ಅನ್ನೋದು ನಮ್ಮ ಆಶಯ. ಕ್ಷಣ ಕ್ಷಣದ ಸುದ್ದಿಗಳೊಂದಿಗೆ ಯುನೈಟೆಡ್ ನ್ಯೂಸ್, ಇದು ಕನ್ನಡಿ. ಲೈಕ್ ಮಾಡಿ, ಶೇರ್ ಮಾಡಿ, ತಪ್ಪದೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಅನಿಸಿಕೆಗಳನ್ನ ನಮ್ಮೊಂದಿಗೆ ಹಂಚಿಕೊಳ್ಳಿ.